ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಸಂಗಣ್ಣ ಅಮರಪ್ಪ ವೈಲಿ ಸಂಗಣ್ಣ ಅಮರಪ್ಪ ವೈಲಿ ಸರ್ ತಾವೊಂದು ರಾಜಕೀಯ ಜೀವನದಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿರೋದು ಇದೇ ಫಸ್ಟ್ ಟೈಮಾ ಹಾಂ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಸರ್ ತಮ್ಮ ಮನೆತನದಲ್ಲಿ ಮೊದಲು ಯಾರಾದರೂ ರಾಜಕೀಯ ಜೀವನದಲ್ಲಿ ಸಾಗ್ತಾ ಇದ್ರಾ ನಮ್ಮ ಮಾವರವರೆಲ್ಲ ಅದರಲ್ಲೇ ಇದ್ದರು ಅಂದರೆ ತಮ್ಮ ಮನೆತನದನ್ನು ನಿಂತಿನ ಮುಂಚೆನೂ ರಾಜಕೀಯ ಜೀವನ ತಮ್ಮ ಮನೆಯಲ್ಲಿ ಪರಿಚಯ ಸರ್ ಈ ಬಾರಿ ತಾವನೊಂದು ನಿಂತು ಗೆಲ್ಲೋಕೆ ತಮಗೆ ಮತಗಳಂತ ಎಷ್ಟು ಬಂದಿತ್ತು ಸರ್ ನಮಗೆ 1000 ಅಂತ ಗೆದ್ದಿದ್ದೀವಿ 1000 ಲೀಡಿಂದ ಗೆದ್ದಿದ್ದಾರ ಒಳ್ಳೆ ಬಹುಮತದಿಂದ ಜನಗಳು ಆಯ್ಕೆ ಮಾಡಿದ್ದಾರೆ ತಮಗೆ ಸರ್ ಜನಗಳು ಅಷ್ಟೊಂದು ಮತ ಒಂದು ಬೆಂಬಲಿಸಿ ತಮಗೆ ಗೆಲ್ಲಿಸಿದ್ದಾರೆ ತಾವು ಗೆದ್ದು ಕೂಡ ಇವಾಗ 3-4 ವರ್ಷ ಕಾಲಾವಧಿ ಕಳೆದಿದ್ದೀರಾ ತಮ್ಮ ಗ್ರಾಮದಲ್ಲಿ ಈ ಒಂದು ಏನೇನೊಂದು ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ನಮ್ಮ ವಾರ್ಡ್ನಲ್ಲಿ ನಾವು ಸಿಸಿ ರೋಡ್ ಅಲ್ಲಿಂದ ಏನಾರು ಸಂಡಸ್ಪ್ರಮೋ ಕೊರತೆ ಐತೆ ಎಲ್ಲ ಸರಿಪಡಿಸಿದ್ದೀವಿ ಆಮೇಲೆ ಮತ್ತೆ ಜನರು ಏನಾದರೂ ತೊಂದರೆ ಇದ್ದರೂ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿದ್ದೀವಿ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಒಂದು ತಾವು ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ತಾವು ಇಷ್ಟು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಟೋಟಲ್ ಆಗಿ ನಿಮ್ಮ ಪಂಚಾಯತಿಲಿ ಒಂದು 28 ಜನ ಮೆಂಬರು ನಿಮಗೆ ಬಿಟ್ಟರೆ ಒಂದು 27 ಜನ ಅವ್ರು 27 ಜನ ಜೊತೆ ತಮ್ಮ ಸಹಕಾರ ಒಂದು ಒಡನಾಟ ಹೇಗಿದೆ ಸರ್ ಚೆನ್ನಾಗಿದೆ ಯಾರು ನಾವು ಮಾಡಿದ್ದಕ್ಕೆ ಯಾರು ಮೆಂಬರ್ಗಳು ಅಪೋಸ್ ಮಾಡಲ್ಲ ನಾವು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ ಅಂದರೆ ನಮ್ಗೆ ಯಾರು ಅಪೋಸ್ ಮಾಡೋಕ್ಕೆ ಹೋಗೋದೇ ಇಲ್ಲ ಇವಾಗ ಸರ್ ನೀವು ಮಾಡಿರೋಂಥ ಕೆಲಸಕ್ಕೆ ಯಾರಾದರೂ ಒಂದು ಅಡೆತಡೆಗಳು ಉಂಟು ಮಾಡ್ತಾ ಇದ್ದಾರಾ ಇಲ್ಲ ಇಲ್ಲ ನಮ್ಗೆ ಯಾರು ಆ ಥರ ಅಂತೇಳಿ ಮಾಡಿಲ್ಲ ನಾವು ಮಾಡಿದ್ದನ್ನ ಯಾವ ಪಾರ್ಟಿ ನಾವು ಕೆಲಸ ಮಾಡೋಕ್ಕೆ ಆ ಪಾರ್ಟಿ ಈ ಪಾರ್ಟಿ ಅಂತ ವಿಚಾರ ಮಾಡಲ್ಲ ಒಳ್ಳೇದು ನಾವು ಯಾವುದಕ್ಕೆ ಕೈ ಹಾಕಿದ್ರೆ ಒಳ್ಳೇದು ಮಾಡ್ತಾರಂತ ಅವ್ರು ನಮಗೆ ಒಳ್ಳೆ ಅಭಿಪ್ರಾಯ ಇದೆ ಎಲ್ಲ ಮೆಂಬರ್ ಹೀಗಾಗಿ ನಾವು ಮಾಡಿದ್ದಕ್ಕೆ ಯಾವತ್ತೂ ಅಪೋಸ್ ಯಾರು ನಮಗೆ ಮಾಡಿಲ್ಲ ಅಂದರೆ ಎಲ್ಲರೂ ಒಗ್ಗಟ್ಟಿಂದ ಸಾಕ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ನಾವು ಸರ್ ಇವಾಗ ನಮ್ಮ ಕಡೆಯಿಂದ ಒಂದು ಮಾತು ಅಂತಂತಂದರೆ ತಮಗೆ ಸಾಕಷ್ಟು ಬೇಜನ ಒಂದು ನಿದ್ದೆ ಬರೆದಿರೋಂಥ ಅಷ್ಟು ಬಿಸ್ನೆಸ್ ಇದೆ ತಮಗೆ ಅಲ್ವಾ ಅಷ್ಟೊಂದು ಬಿಸ್ನೆಸ್ ಇಟ್ಕೊಂಡ್ರು ಕೂಡ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಸರ್ ತಮಗೆ ಹೀಗೆ ಮತ್ತು ಮೊದಲೇ ನಮ್ಮ ಮಾವರು ಮಾಡ್ತಾ ಇದ್ರು ಊರಿನ ಜನ ನಮ್ಗೆ ಭಾಳ ಪ್ರೋತ್ಸಾಹ ಮಾಡಿದ್ರು ಇಲ್ಲ ನೀವು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತೇಳಿ ಹೀಗಾಗಿ ನಾನು ಒಳ್ಳೆ ಅಂದರೂ ಕೂಡ ಅವ್ರು ಪ್ರೋತ್ಸಾಹ ಜನರು ಪ್ರೋತ್ಸಾಹಿಸ್ ನಾನು ನಿಂತ್ಕೊಳ್ತೀನಿ ಸರ್ ಇವಾಗ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ತಮ್ಮದೇ ಆದಂಥ ಒಂದು ಸ್ವಂತ ಇಚ್ಛೆ ಅಂತ ಬಂದ್ರೆ ಅಥವಾ ಯಾರಾದರೂ ಸಪೋರ್ಟಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಯ್ತಾ ನಮ್ಗೆ ಯಾರು ಇಲ್ಲ ನನಗೆ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರ ಸಪೋರ್ಟ್ಲಿಂದನೇ ನಾನು ಬಂದಿದ್ದು ನಾವು ಅವರು ನನಗೆ ನಿಂತ್ಕೊಳ್ಳೋ ಅಂತ ಭಾಳ ಪೋಸ್ಟ್ ಮಾಡಿದ್ದೋಸ್ಕರ ನಾನು ಅಂದರೆ ಒಂದು ರೀತಿ ತಾವು ಜನಗಳ ಸಪೋರ್ಟಿಂದನೇ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಗಿತ್ತು ಫ್ರೆಂಡ್ಸು ಕೂಡ ತಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಆ ಫ್ರೆಂಡ್ಸ್ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವಿಪಕ್ಷೀಯ ಸ್ಥಾವರಮಠ ಅಂತಿದ್ದಾರೆ ಬಸವರಾಜ ಸ್ವಾಮಿ ಸ್ಥಾವರಮಠ ಅಂತಿದ್ದಾರೆ ನಾಗಣ್ಣ ಸೌಕರ್ ಬೆಂಡಿನ ಅಂತಿದ್ದಾರೆ ಉಳ್ಕಂಠಪ್ಪ ಸೌಕರ್ ಅಂಕುಲ್ಪಟ್ಟು ಅಂತಿದ್ದಾರೆ ಇನ್ನೂ ಇತರರು ಎಲ್ಲ ಸರ್ ತಾವು ಒಂದು ಒಳ್ಳೆ ಜನಗಳ ಬಹುಮತದಿಂದ ಗೆದ್ದು ಆಯ್ಕೆ ಆಗಿರುವಂತ ನಾಯಕ ತಾವು ಅಲ್ವಾ ಅಷ್ಟು ಜನಗಳು ನಿಮಗೆ ಒಂದು ಒಂದು ನಿಮ್ಮ ಮೇಲೆ ಭರವಸೆ ಇಟ್ಟು ಒಂದು ಅವ್ರು ನಿಮಗೊಂದು ಓಟ್ ಹಾಕಿ ಒಂದು ಕೃತಜ್ಞತೆ ಹೇಳಿದ್ದಾರೆ ಅದು ಅಲ್ಲದೆ ತಮ್ಮ ಮನೆತನದಿಂದಲೇ ಪ್ರತಿಯೊಂದು ಫ್ರೀಡಲ್ಲೂ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ತಮಗೆ ಆ ಜನಗಳಿಗೆ ತಾವೊಂದು ಯಾವ ರೀತಿ ಒಂದು ಕೃತಜ್ಞತೆ ಹೇಳ್ತಾರೆ ಸರ್ ನಮ್ಮ ಕೈಲಿ ಆದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಏನಾದರೂ ಯಾವುದು ಸರ್ಕಾರಿದ್ದು ಯಾವುದಾದ್ರೂ ಫೆಸಿಲಿಟಿ ಏನಾದರೂ ಪಂಚಾಯತಿಗೆ ಬಂದರೆ ಅದನ್ನು ಜನರಿಗೆ ಮುಗಿಸುವಂಥ ಕೆಲಸ ಮಾಡ್ತೀವಿ ನಾವು ಅಂದರೆ ಜನಗಳ ನಿಮ್ಮ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಅವರಿಗೆ ಯಾವಾಗಲಾದರೂ ಅವರಿಗೆ ಒಂದು ಹೆಲ್ಪ್ ನೇಚರ್ ಇದೆ ಅಂತೀರಾ ಸರಿ ಸರ್ ಸರ್ ಅದೇ ರೀತಿ ತಮ್ಮದೇ ಆದಂಥ ಒಂದು ರಾಜಕೀಯ ಜೀವನದಲ್ಲಿ ಒಂದು ಯಾರನ್ನ ಒಂದು ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದಾರೆ ಸರ್ ಒಬ್ಬ ಗುರು ಅಂತ ಆಗಿರ್ಬೋದು ಒಬ್ಬ ಲೀಡರ್ಸ್ ಅಂತ ಯಾರು ಮಾರ್ಗದರ್ಶನ ಸರ್ ತಮಗೆ ನಮಗೆ ಮಾರ್ಗದರ್ಶನ ನಾಗಣ್ಣ ಸರ್ಕಾರ ಗಂಡಿನ ಅವ್ರ ಮಾರ್ಗದರ್ಶನಕ್ಕೆ ನಾವು ಮಾಡ್ತಾ ಇದ್ದೀವಿ ಅವ್ರ ಮಾರ್ಗದರ್ಶನದಲ್ಲೇ ರಾಜಕೀಯದಲ್ಲಿ ಸಾಕ್ತಾ ಇದ್ದೀರಾ ಒಂದು ರೀತಿ ಅವರೇ ತಮಗೆ ರಾಜಕೀಯ ಗುರುಗಳು ಅವರೇ ಲೀಡರ್ಸು ಅವರೇ ಹೇಳ್ತಾ ಇದ್ದೀರಾ ಸರಿ ಸರ್ ಸರ್ ನೀವು ಸಪೋರ್ಟ್ ಮಾಡೋ ಪಕ್ಷ ಯಾವುದು ಸರ್ ನಾವು ಸಪೋರ್ಟ್ ಮಾಡೋ ಪಕ್ಷ BJP ಸರ್ BJP ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸರ್ ಇವಾಗ ನಿಮಗೆ ನಮ್ಮ ತಮ್ಮ ಗ್ರಾಮದಲ್ಲಿ ಇನ್ನೂ ಸಮಸ್ಯೆಗಳು ಏನೇನಿದೆ ಅಂತ ಅನ್ನಿಸ್ತಾ ಇದೆ ಸರ್ ತಮಗೆ ನೀರಿನ ಕೊರತೆ ಇದೆ ಸರ್ ಫಿಲ್ಟರ್ ಬೆಡ್ ಇಲ್ಲ ನಮ್ಮ ಹತ್ರ ಏನಾದ್ರು ನೀರಿನ ಭಾಳ ಕೊರತೆ ಇದೆ ಎಲ್ಲ ಏನು ಕೆಲಸ ಮಾಡಿಸಿದ್ದಾರೆ ನಮ್ಮ ಹಿಂದಿನ ನಾಯಕರು ರಾಜೇಗೌಡರು ಅಂತಿದ್ದ BJP MLA ಇದ್ದರು ಅವರೆಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಏನಂದರೆ ಇಲ್ಲಿ ನೀರಿನ ಕೊರತೆ ಇದೆ ಮತ್ತೇನು ಯಾವ್ದು ತುಂಬ ಕೊರತೆ ಸ್ವಲ್ಪ ಕಮ್ಮಿ ನೀರು ರೋಡ್ ಸೀಟ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನೀರಿನ ಕೊರತೆ ಇದೆ ನಮ್ಮ ತುಂಬ ಕೊರತೆ ಅಂದರೆ ನೀರಿಂದೇ ಸರ್ ನೀರಿನ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ ತಮ್ಮ ಊರಲ್ಲಿ ಸರಿ ಸರ್ ಸರ್ ತಮಗೆ ಕಡೆಯದಾಗಿ ಇನ್ನೊಂದು ಮಾತು ಕೇಳಬೇಕು ಅಂತಂದರೆ ರಾಜಕೀಯ ಜೀವನ ಒಳ್ಳೇದನ್ಸುತ್ತಾ ಕೆಟ್ಟದನ್ಸುತ್ತಾ ಸರ್ ತಮಗೆ ಒಳ್ಳೇದಿದೆ ಸರ್ ಅದೇ ಕೆಟ್ಟದೇನು ಅನಿಸಲ್ಲ ನಾವು ಮಾಡೋ ಕರ್ತವ್ಯದಲ್ಲಿ ಒಳ್ಳೇದು ಮಾಡಿದರೆ ಅನಿಸ್ತು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು
ಸರ್ ನಮ್ಮ ಕಡೆ ಏನಂದ್ರೆ ರಾಜಕೀಯಲ್ಲಿ ಇದ್ದುಕೊಂಡು ತಾವೊಂದು ಏನೇನೋ ಒಂದು ಅಭಿವೃದ್ಧಿ ಕೆಲಸನ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದಾರೆ ಸರ್. ಏನು ಸರ್? ರಾಜಕೀಯಲ್ಲಿ ಇದ್ದುಕೊಂಡು ಜನಗಳಿಗೆ ಒಂದು ಯಾವ ರೀತಿ ಕಷ್ಟನ ಬಗೆಹರಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸರ್? ನಮ್ಗೆ ಎಷ್ಟು ನಮ್ಗೆ ಅಧಿಕಾರ ನಿಟ್ಟಿನಲ್ಲಿ ಮಾಡ್ಬೇಕಾಗುತ್ತಲ್ಲ, ಅದ್ರ ಪ್ರಕಾರ ನಾವು ಅಂದರೆ ಜನಗಳ ಕಷ್ಟ ತಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟನ್ನು ಪರಿಹಾರ ಮಾಡ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ. ಸರಿ ಸರ್, ರಾಜಕೀಯ ಜೀವನದಲ್ಲಿ ನಾವು ನಿಮ್ಗೇನು ಜಾಸ್ತಿ ಹೇಳಬೇಕಾಗಿಲ್ಲ, ಯಾಕಂದರೆ ತಮ್ಮ ಮನೆತನದಲ್ಲಿ ತಾವು ಹುಟ್ಟುತ್ತಿಂದಲೂ ನೋಡ್ಕೊಂಡು ಬಂದಿರೋಂಥ ರಾಜಕೀಯ ತಮ್ಮ ಮನೆತನದು. ಸರ್, ತಾವು ಇಲ್ಲಿವರೆಗೂ ಒಂದು 24x7 ಕರ್ನಾಟಕ ಡಾಟ್ ಕಾಮ್ ಜೊತೆ ತಮ್ಮ ಮನದಾಳದ ಮಾತು ಹಂಚಿಕೊಂಡಿರೋಕ್ಕೆ ಖುಷಿ ಆಗ್ತಾ ಇದೆಯಾ ಸರ್? ತಮಗೆ ನಮ್ಮ ಪ್ರೋಗ್ರಾಮ್ ನೋಡಿ ತಮಗೆ ಖುಷಿ ಆಗ್ತಾ ಇದೆಯಾ ಸರ್? ಏನು ಅನಿಸ್ತಾ ಇದೆ ಸರ್ ನಮ್ಮ ಪ್ರೋಗ್ರಾಮ್ ನೋಡಿ ತಮಗೆ? ಏನಿಲ್ಲ ಸರ್, ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಸರಿ ಸರ್, ನಿಮಗೂ ಖುಷಿ ಆಗಿದ್ದರೆ ನಮಗೂ ಕೂಡ ಖುಷಿ ಆಗಿರುತ್ತೆ. ತಮ್ಮ ರಾಜಕೀಯ ಜೀವನ ಇದೇ ಥರ ಚೆನ್ನಾಗಿ ಮುಂದಿರಲಿ ಅಂತ ಹೇಳ್ತಾ ತಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ಯಾವತ್ತೂ ತಮ್ಮನ್ನು ಗುರುತಿಸ್ತಾರೆ. ಉದಾಹರಣೆ ಅಂತಂದರೆ ನೀವು ಒಳ್ಳೆ ಕೆಲಸ ಮಾಡಿದ ಕಾರಣಕ್ಕಾಗಿ ಜನಗಳು ನಿಮ್ಮನ್ನು ಮೊದಲಿನಿಂದ ನಿಮ್ಮ ಮನೆ ತಂದ್ರೆ ಒಳ್ಳೆ ಕೆಲಸ ಮಾಡಿದ್ರಿಂದಲೇ ತಮಗೆ ಒಂದು ಜನಗಳು 1000 ಮತಗಳಿಂದ ಬಹುಮತದಿಂದ ಆರಿಸಿ ತಂದಿದ್ದಾರೆ. ನಾವೇನು ಜಾಸ್ತಿ ನಿಮ್ಗೆ ಇನ್ನೂ ಕೇಳಬೇಕಾಗಿಲ್ಲ, ಯಾಕಂತಂದರೆ ನಮಗೆ ಈಗಿನಿಂದಲೇ ಗೊತ್ತಾಗುತ್ತೆ. ತಾವು ಇಲ್ಲಿವರೆಗೂ ಒಂದು ತಮ್ಮದು ಸಮಯನ ಬಿಡುವು ಮಾಡಿಕೊಂಡು ನಮಗೆ ಕಾಯ್ದೀರಾ ಅಂತೀರಾ, ತಾವು ಇಲ್ಲಿವರೆಗೂ ತಮ್ಮ ಮನದಾಳದ ಮಾತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಓಕೆ.